ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಇದನ್ನ ಶಾಲಾ ಮುಖ್ಯೋಪಾಧ್ಯಾಯರಿಗೆ ಒಂದು ದಿನ ರಜೆ ಕೋರಿ ರಜೆ ಪತ್ರವನ್ನು ಬರೀತಾ ಇದ್ರೆ, ಇಲ್ಲಿ ರಜೆ ಪತ್ರನೂ ಅಂತಾರೆ, ರಜಾ ಪತ್ರನೂ ಅಂತಾರೆ. ಓಕೆನಾ? ನಾನು ಇಲ್ಲಿ ಶೀರ್ಷಿಕೆ ಬರೆದೇನೆ, ಟೈಟಲ್ ಬರೆದೇನೆ, ರಜೆ ಪತ್ರ ಅಂತಕ್ಕಂಥದ್ದು. ನೀವು ಕೂಡ ಯಾವ ಒಂದು ಪತ್ರ ಬರೀತಿದ್ರೆ ಅದಕ್ಕೆ ಶೀರ್ಷಿಕೆ ಬರಿತಾ ಹೋಗಿ. ಅದಾದ ನಂತರ ಈ ಒಂದು ಪತ್ರವನ್ನು ಯಾವ ದಿನಾಂಕ ಬರಿತಾ ಇದ್ದೀರಾ ಅಂತಕ್ಕಂಥದ್ದನ್ನು, ದಿನಾಂಕವನ್ನು ನಾನು ಇಲ್ಲಿ ಬರಿತಾ ಇದ್ದೀನಿ. ಓಕೆನಾ? ಇಲ್ಲಿ 15ನೇ ತಾರೀಕು 10ನೇ ತಿಂಗಳು 2021 ಅಂದರೆ ನೀವು ಯಾವ ದಿನ ಬರಿತಾ ಇದ್ದೀರಾ ಅಂತಕ್ಕಂಥದ್ದನ್ನಲ್ಲಿ ಡೇಟ್ ಮೆನ್ಷನ್ ಮಾಡಿ. ಅದಾದ ನಂತರ ಇಲ್ಲಿ ಯಾರಿಗೆ ಬರಿತಾ ಇದ್ದೀರಾ ಅಂದರೆ ಟು ಅಂತಕ್ಕಂಥದ್ದು ಇಂಗ್ಲೀಷ್ ಬಳಸ್ತೇವೆ, ಇಲ್ಲಿ ಕನ್ನಡದಲ್ಲಿ ಗೆ ಅಂತಕ್ಕಂಥದ್ದು ನಾವು ಬಳಸ್ತೇವೆ. ಓಕೆನಾ? ನಾನು ಶಾಲಾ ಮುಖ್ಯೋಪಾಧ್ಯಾಯರಿಗೆ ಬರಿತಾ ಇದ್ದೀನಿ, ಆದ ಕಾರಣ ಇಲ್ಲಿ ಮುಖ್ಯೋಪಾಧ್ಯಾಯರು ಅಂತಕ್ಕಂಥದ್ದು ಮೆನ್ಷನ್ ಮಾಡಿದ್ದೀನಿ. ಇಲ್ಲಿ ಮುಖ್ಯೋಪಾಧ್ಯಾಯರು ಅಂತಕ್ಕಂಥದ್ದು, ಅದಾದ ನಂತರ ಅಲ್ಪ ವಿರಾಮ ಚಿಹ್ನನ ಬಳಸಿದ್ದೀನಿ. ಓಕೆನಾ? ಇಲ್ಲಿ ಯಾವ ಒಂದು ಶಾಲೆ ನಾನು ಓದ್ತಾ ಇರತಕ್ಕಂಥದ್ದು ಅಂತದಾಗಿನ ಸರಕಾರಿ ಪ್ರಾಥಮಿಕ ಶಾಲೆ ನಾನಲ್ಲಿ ಓದ್ತಾ ಇದ್ದೀನಿ. ನಮ್ಮ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಇವರು, ಹೌದಾ? ಓಕೆನಾ? ಇಲ್ಲಿ ಸರಕಾರಿ ಪ್ರಾಥಮಿಕ ಶಾಲೆ, ನಮ್ಮ ಒಂದು ಶಾಲೆ ಎಲ್ಲಿದೆ ಅಂದ್ರಗಿನ ಗಾಂಧಿನಗರದಲ್ಲಿದೆ. ಓಕೆನಾ? ಒಂದೊಂದು ಸಿಟಿಗಳಲ್ಲಿ ಬೇರೆ ಬೇರೆ ನಗರಗಳಿರ್ತವೆ. ಓಕೆನಾ? ನಮ್ಮ ನಗರ ಯಾವುದಂದರೆ ಗಾಂಧಿನಗರದಲ್ಲಿ ನಮ್ಮ ಶಾಲೆ. ಅದು ಗಾಂಧಿನಗರಲ್ಲಿದೆ ಅಂದ್ರೆ ಬೆಂಗಳೂರಿನಲ್ಲಿದೆ ಅಂತಕ್ಕಂಥದ್ದು. ನಿಮ್ಮ ಒಂದು ಊರಿನ ಹೆಸರಲ್ಲಿ ಬರಿಬೇಕಾಗುತ್ತೆ, ಆನಂತರ ಫುಲ್ ಸ್ಟಾಪ್ ಅಥವಾ ನಾವು ಪೂರ್ಣ ವಿರಾಮ ಅಂತ ಕರಿತೇವೆ. ಸರಿನಾ? ಇಲ್ಲಿ ನಾವು ಸ್ವಾಮಿ ಅಥವಾ ಸರ್ ಅಂತಕ್ಕಂಥ ಒಂದು ಮಾನ್ಯರೇ ಅಂತಕ್ಕಂಥದ್ದು ಬಳಸ್ತೇವೆ. ಸ್ವಾಮಿ ಅಂತ ಬಳಸಿ ನಾನು ಬಳಸಿದ್ದೀನಿ ಇಲ್ಲಿ. ಅದಾನಂತರ ಅಲ್ಪ ವಿರಾಮ ಚಿಹ್ನೆಯನ್ನು ನಾನಿಲ್ಲಿ ಬರೆದೇನೆ. ಓಕೆನಾ? ರೈಟ್. ಅದಾದ ನಂತರ ಇಲ್ಲಿ ಏನು ಬರೀತಾರೆ, ನಿಮ್ಮ ಶಿಷ್ಯ ರಂಗನ ವಂದನೆಗಳು ಅಂದ್ರೆಗಿನ ಇಲ್ಲಿ ರಂಗ ಅಂತಕ್ಕಂಥ ಹೆಸರನ್ನು ನಾನು ಬಳಸಿದ್ದೇನೆ. ಇಲ್ಲಿ ರಂಗ ಅಂತಕ್ಕಂಥ ಸ್ಥಳದೊಳಗೆ ನಿಮ್ಮ ಒಂದು ಹೆಸರನ್ನು ನೀವು ಬರಿತಾ ಹೋಗಿ. ಓಕೆನಾ? ನಿಮ್ಮ ಶಿಷ್ಯನಾದ ಚೆನ್ನ ಮಾಡುವ ವಂದನೆಗಳು ಅಥವಾ ನಿಮ್ಮ ಶಿಷ್ಯರಾದ ಶ್ರಾವಣಿ ಮಾಡುವ ವಂದನೆಗಳು ಅಂತಕ್ಕಂಥದ್ದು. ಓಕೆನಾ? ಅದಾದ ನಂತರ ನಾನು ನಾಳೆ ಅಂದರೆ ಇಲ್ಲಿ ಎದಕ್ಕೆ ಬರ್ತಾ ಇಲ್ಲ ಅಂತಕ್ಕಂಥ ರೀಸನ್ ಬರೀಬೇಕಾಗುತ್ತೆ. ಇಲ್ಲಿ ರೀಸನ್ ಕೊಡಬೇಕಾಗುತ್ತೆ, ಕಾರಣ ಕೊಡಬೇಕಾಗುತ್ತೆ, ಯಾವ ಕಾರಣಕ್ಕಾಗಿ ನೀನು ಶಾಲೆಗೆ ಬರ್ತಾ ಇಲ್ಲ ಅಂತಕ್ಕಂಥ ವಿವರಣೆ ಕೊಡಬೇಕಾಗುತ್ತೆ, ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ. ಆದ ಕಾರಣ ನಾನು ಯಾವುದ್ರ ಬಗ್ಗೆ ಬರಿತಾ ಇದ್ದೀನಿ ನೋಡಿ, ನಾನು ನಾಳೆ ಅಂದರೆ ದಿನಾಂಕ 16/10/2021. ಓಕೆನಾ? ಅಂದರೆ ಇನ್ನ ನಾನು ಈ ಒಂದು ದಿನಾಂಕ ನಿಮಗೆ ಯಾವ ದಿನಾಂಕ ಬೇಕೋ ಆ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆ? ನನ್ನ ಹುಟ್ಟಿದ ಹಬ್ಬವನ್ನು ಆಚರಿಸಿಕೊಳ್ಳುವ ಸಲುವಾಗಿ ಒಂದು ದಿನ ರಜೆ ಪಡೆಯಲು ನಿಮಗೆ ಎಷ್ಟು ದಿನ ಬೇಕೋ ಅಷ್ಟು ದಿನವನ್ನು ಇಲ್ಲಿ ಮೆನ್ಷನ್ ಮಾಡ್ಬೋದು. ಓಕೆನಾ? ಒಂದು ದಿನ ರಜೆ ಪಡೆಯಲು ಬಯಸುತ್ತಿದ್ದೇನೆ. ಸರಿನಾ? ಒಂದು ದಿನ ರಜೆ ಪಡೆಯಲು ಬಯಸುತ್ತಿದ್ದೇನೆ. ಅಂದು ನಾನು ಶಾಲೆಗೆ ಬರಲಾಗುವುದಿಲ್ಲ. ಮತ್ತೆ ಅಲ್ಲಿ ಫುಲ್ ಸ್ಟಾಪ್ ನೀಡಿ, ಅಂದರೆ ಪೂರ್ಣ ವಿರಾಮ. ಆನಂತರ ದಯವಿಟ್ಟು ನೀವು ನನಗೆ ಒಂದು ದಿನದ ರಜಾ ಕೊಡುವಂತೆ ಪ್ರಾರ್ಥಿಸುತ್ತೇನೆ ಅಥವಾ ವಿನಂತಿಸಿಕೊಳ್ಳುತ್ತೇನೆ. ಓಕೆನಾ? ರಜಾ ಕೊಡುವಂತೆ ವಿನಮ್ರದಿಂದ ವಿನಂತಿಸಿಕೊಳ್ಳುತ್ತೇನೆ ಅಂತಕ್ಕಂಥ ಪದಗಳು ನಾವು ಬಳಸ್ಬೋದು. ಓಕೆ? ರಜಾ ಕೊಡುವಂತೆ ಪ್ರಾರ್ಥಿಸುತ್ತೇನೆ. ಇಲ್ಲಿಗೆ ಮುಗೀತು ಆ ವಾಕ್ಯ ಅಂತಕ್ಕಂಥದ್ದು. ಇಲ್ಲಿ ನಾವೇನಬೇಕು, ವಂದನೆಗಳು ಅಂತ ಬರೀಬೇಕು. ಇಲ್ಲಿ ಏನು ಮಾಡಬೇಕಂದ್ರೆ ಪೂರ್ಣ ವಿರಾಮವನ್ನು ಇಡಿ, ಅಲ್ಪ ವಿರಾಮವನ್ನಲ್ಲ, ಪೂರ್ಣ ವಿರಾಮವನ್ನು ಚುಕ್ಕಿಯನ್ನು ಇಡಿ. ಇಲ್ಲಿಗೆ ವಾಕ್ಯ ಮುಗೀತು ಅಂತೇಳಿ. ಅದಾದ ನಂತರ ಇಂತಿ ತಮ್ಮ ವಿಧೇಯ ವಿದ್ಯಾರ್ಥಿ ಇಂತಿ ನಿಮ್ಮ ವಿದ್ಯಾರ್ಥಿ ಅಂತ ಒಂದು ಪದಗಳು ನೀವು ಬಳಸ್ಬೋದು ಇಲ್ಲಿ. ಓಕೆನಾ? ರಂಗ ಅಂತಕ್ಕಂಥದ್ದು 8ನೇ ಕ್ಲಾಸ್ ಅಂದರೆ 9ನೇ ತರಗತಿ.
ಇಲ್ಲೇನು ಮಾಡ್ತೇವೆ, ಒಂಬತ್ತನೇ ತರಗತಿ ಆದಲ್ಲಿ ಫುಲ್ ಸ್ಟಾಪ್ ಇಡಿ, ಅಂದರೆ ರಂಗ ಇದ್ದಲ್ಲಿ ಕಮ ಹಾಕಿ ತಮ್ಮ ವಿಧೇಯ ಅಂತಲ್ಲಿ ಕೂಡಲಿ ಅಲ್ಪ ವಿರಾಮವನ್ನು ಬಳಸಿ. ಈಗ ಕರೆಕ್ಟ್ ಆಗುತ್ತೆ ಪತ್ರ ಅಂತಕ್ಕಂಥದ್ದು. ಸರಿ, ಹಾಗಾದರೆ ಈ ಒಂದು ಪತ್ರ ಇಷ್ಟವಾಯ್ತಾ? ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತೀವಿ. ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.